ತಂದೆ ತಾಯಿ ಸಮಾನಂತ ಎಲ್ಲ ಗುರಿಯರಿಗೆ, ಅಣ್ಣ ತಂದೆರಿಗೆ, ಅಕ್ಕ ತಂದೆರಿಗೆ, ಹಾಗೆ ಅನುದಾತರಿಗೆ, ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ. ಮೊದಲನೇದಾಗಿ ಇವತ್ತು ಕಾಟಗಾರ ಸಿನಿಮಾ 25ನೇ ದಿನ, ಎಲ್ಲ ಚಿತ್ರತಂಡದವರು ಇದ್ದಾರೆ, ಹಾಗೇನೆ ಎಲ್ಲ ಆಗ್ಲೇ ನನ್ನ ಪ್ರೀತಿಯ ತಂದೆ ಹೇಳಿದ್ರು. ಎಲ್ಲರೂ ಟೀಸರ್ ನೋಡಿ, ಈಗ ನಮ್ಮ ಟೈಗರ್ ಆಗ್ಬೋದು, ನಮ್ಮ ಚಿಕ್ಕಣ್ಣ ಆಗ್ಬೋದು, ಯಶಸ್ ಆಗ್ಬೋದು, ಧನ್ವೀರ್ ಆಗ್ಬೋದು, ನಾನು ತುಂಬ ಈಸಿಯಾಗಿ ಮುಗಿಸ್ಬಿಡ್ತೀನಿ. ನೀವೆಲ್ಲ ಈಗ ತಾರಸಿ ಕಟ್ತಾ ಇರ್ತೀರ, ಆ ತಾರಸಿಗೆ ಬರೋದು ನಾಲ್ಕೇ ಪಿಲ್ಲರ್, ಹಾಗೆ ನಮ್ಮ ಚಿತ್ರರಂಗಕ್ಕಿರೋದು ನಾಲ್ಕೇ ಜನ, ಅದು ರಾಜ್ಕುಮಾರ್ ಅವರು, ವಿಷ್ಣು ಸರು, ನಮ್ಮ ಅಪ್ಪಾಜಿ ಆದಂತ ರೆಬಲ್ ಸ್ಟಾರ್ ಅವರು, ಹಾಗೇನೆ ಶಂಕರ್ ನಾಗ್ ಅವರು, ಇವ್ರು ನಾಲ್ಕು ಜನ ಪಿಲ್ಲರ್ಗಳು. ಆದ್ರೆ ಆ ತಾರಸಿನ ಕಟ್ಟಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬಗಳು ನಿಲ್ಸಿರ್ತಾರೆ ಗೊತ್ತಾ, ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು. ನಾವು ಬರೀ ಆ ಕಂಬದ ಪಕ್ಕದಲ್ಲಿ ಟೇಕ ಕೊಟ್ಟಿರ್ತಾರೆ ಗೊತ್ತಾ, ಈ ಸೈಡ್ಗೆ ಆ ಥರ ಒಂದು ಸಣ್ಣ ಸಣ್ಣ ಪೀಸ್ಗಳು. ನಾವು ಯಾರು ಅಲ್ಲ ಇರೋ, ನಾವೆಲ್ಲ ಸಣ್ಣ ಸಣ್ಣ ಟೇಕಾಗಳು ಇಷ್ಟಿಷ್ಟೇ. ಆದ್ರೆ ನಮ್ಮ ಜೊತೆಗೆ ನಮ್ಮವ್ರನ್ನೇ ನಾವು ಕರ್ಕೊಂಡೋಗ್ಬೇಕು, ಕಂಡವ್ರನ್ನ ಕರ್ಕೊಂಡೋಗಕ್ಕಾಗಲ್ವಲ್ಲ, ಹೌದೋ ಅಲ್ವ? ಏ ನಮ್ಮಿರೋಗಳ ಕಡೆ ನಮ್ಮ ಸ್ಟಾರ್ಗಳವರು, ನೀವು ಪಕ್ಕದ ರಾಜ್ಯವನ್ನು ಕರ್ಕೊಂಡ್ ಬಂದ್ಬಿಟ್ಟು ನನ್ನ ತಮ್ಮ ಅಂತ ಹೇಳಿದ್ರೆ ಅವನು ನಮ್ಮ ಥರ ಕ್ಯಾಕರ್ಸ್ ಮೊಕ್ಕು ಕುಗೀತೀರ, ಹೌದೋ ಅಲ್ಲೋ? ಹಾಗೇನೆ ಇವತ್ತು ಚಿತ್ರರಂಗದಲ್ಲಿ ಮಾತಾಡೋಕ್ಕೆ ಇಲ್ಲ ಸಕ್ಸಸ್ ಬಿಟ್ಟು ಮಾತಾಡೋಕ್ಕೆ ನಾವು ಬಂದಿಲ್ಲ. ಎಲ್ರಿಗೂ ಮೊದಲನೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು. ಇದು 25ನೇ ವರ್ಷದ್ದು, 26ನೇ ವರ್ಷದ್ದು. ಹಾಗೇನೆ ಎರಡು ಮುಖ್ಯ ಇದನ್ನ ಹೇಳ್ತೀನಿ, ಯಾಕಂದ್ರೆ ಅವತ್ತು ಬ್ರಿಟಿಷರ ಹತ್ರ ಹೋರಾಡದಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಗಲ್ಗಿಸಿದ ದಿನ, ಒಬ್ಬ ಹೋರಾಟಗಾರ ಹೋಗಿದ ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ, ಅದು ಪುಟಾಣೆ ಅನ್ನೋರು. ಯಾಕಂದ್ರೆ ಇವತ್ತವರ ಜನ್ಮದಿನ, ಯಾರಿಗೆ ಸಿಗುತ್ತೆ ಈ ಥರದ್ದು? ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ಬರಿಗೂ. 1975ನೇ ವರ್ಷದ ಹುಟ್ಟದಪ್ಪ ದಿನ ಅವ್ರು ಇಡೀ ರೈತರ ಸಂಘಕ್ಕೆ ಅವ್ರೊಂದು ಹೋರಾಟನೇ ಮಾಡಿದ್ರು. ನೋಡ್ರಿ, ಒಬ್ಬ ಹೋರಾಟಗಾರನ ನೇಣು ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಟ್ಟೆ ಹುಡ್ತಾರೆ ಅನ್ನೋಕ್ಕೆ ನಮ್ಮ ಮಂಡಲ್ ಮಾತ್ರ ಅದಿರೋದು, ಏನೆಲ್ಲೂ ಇಲ್ಲ ಅದು, ಹೌದೋ ಅಲ್ವೋ? ಆದರೆ ತಾವ್ರಿಗೆ ಹರಿಸಿದ್ರಿ, ಬೆಳೆಸಿದ್ರಿ, ಆಶೀರ್ವಾದ ಮಾಡಿದ್ರಿ. ಅದನ್ನೇ ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಅಲ್ಲಿ ಅವರ ಪುತ್ಲಿ ಇತ್ತು, ಅಲ್ಲಿಗೆ ಹೋಗಿ ಹಾರ ಹಾಕಿದ್ವಿ ನಾನು ದರ್ಶನ್ ಅವರಿಬ್ರು. ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಅಂದ್ರು, ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತು ಹೇಳಿದ್ರು, ಯಾಕಂದ್ರೆ ತಾಯಿ ಸ್ಥಾನದಲ್ಲಿ ನಿಂತಿರೋರು ಮಕ್ಕಳಿಗೆ ಆಶೀರ್ವಾದ ಮಾಡೋದು ಹೇಗಂತ. ನಮ್ಮ ಯಜಮಾನ್ ಆಕ್ಚುಲಿ 34-35 ವರ್ಷ ಮಾಡಿದ್ದ, ನೀನು 3 ಗಂಟೆಯಲ್ಲಿ ತೋರಿಸ್ಬಿಟ್ಟಲ್ಲ ದರ್ಶನ್, ಏನೇ ಇದು ಅಂತ ಅಂದ್ಬಿಟ್ಟು ಸಾಕಲ್ಲ, ಇದಕ್ಕಿಂತ ಆಶೀರ್ವಾದ ಬೇಕಾ ನಮಗೆ? ಇದಕ್ಕಿಂತ ಬೇಕಾ ಹೇಳ್ರಿ? ಅಂದ್ರೆ ಪ್ರತಿ ಸಲಿಗೆ ಮಾಡ್ತೀವಿ ಅಂತ ಹೇಳಲ್ಲ, ನಾನು ಮತ್ತೆ ಪಂಚೆ ಹಾಕಿದ್ರೆ ನೀವೇನ ನೋಡಿದ್ಬಿಡ್ತೀರ. ಆದ್ರೆ ಈ ತರ ಸಿನಿಮಾಗಳು ಈಗ ಒನ್ಸ್ ಇನ್ ಬ್ಲೂ ಮೂನ್ ಅಂತ ಹೇಳ್ತೀವಿ, ಅಂದ್ರೆ ಯಾವತ್ತೋ ಒಂದಿನ ಹಿಂಗೆ ಹುಟ್ಟುತ್ತೆ ಅಷ್ಟೇ. ಆದ್ರೆ ಪ್ರತಿ ಸಿನಿಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ. ಆದ್ರೆ ನೋಡ್ರಿ, ಇವತ್ತು ಹೆಂಗೆ ಎಲ್ಲಾನು ಕೂಡ್ ಬರುತ್ತೆ ಕಾಲ ಅನ್ನೋದಕ್ಕೆ, ಅವತ್ತು ಸುಮ್ಮನೆ ಬರ್ಡೇಗೆ ವಿಶ್ ಮಾಡೋಕೆ ಅಂತ ಬಂದಿದ್ದು ಲಾಸ್ಟ್ ಇಯರ್ ಬರ್ಡೇಲಿ. ಅವತ್ತು ದರ್ಶನ್ ಅವ್ರಿಗೂ ಗೊತ್ತಿಲ್ಲ ಈ ಸಿನಿಮಾದ ಒಂದು ತುಂಬಾ ಟೀಸರ್, ಚಿಕ್ಕ ಟೀಸರ್ ನಾನು ರಿಲೀಸ್ ಮಾಡ್ತೀನಿ ಅಂತ. ಅವ್ರು ಹಂಗೆ ಒಳಗಡೆ ಬರ್ತಾರೆ 12 ಗಂಟೆ, ನೀನೇನು ಹೊರಗಡೆ ಹೋಗ್ತದೆ, ಏ ಬನ್ನಿ 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 ಮಟ್ಟ ಹಂಗೆ ಕರ್ಕೊಂಡು ಹೋಗಿ. ಅವ್ರ ಕೈಲೇ ಈ ಸಿನಿಮಾದ ಮೊದಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣ್ಣ ಅವರು. ಇದು ಯಾರಿಗಾರು ಗೊತ್ತಾ? ನೋಡ್ರಿ, ಇವತ್ತು 25ನೇ ದಿನ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರವರಲ್ಲೇ ನಾವು ಮಾಡ್ತಾ ಇದೀವಿ ಅಂದಾಗ ಇದಷ್ಟು ಕ್ರೆಡಿಟ್ ಆ ಕೈಗುಣಕ್ಕೆ ಹೋಗ್ಬೇಕು. ನೋಡ್ರಿ, ಇವತ್ತು ಯಾವ ಒಳ್ಳೆ ಮನಸ್ಸಿಂದ ಅವ್ರು ಮಾಡಿದ್ರು, ಒಂದು ರೈತರ ಸಿನಿಮಾ, ರೈತರಿಗೆ ಸಂಬಂಧಪಟ್ಟಿದ್ದು, ಅವ್ರು ತವರದಲ್ಲಿ ರಿಲೀಸ್ ಮಾಡಿದ್ದಾರೆ ಅಂದಾಗ ಇದು ಯಾವುದು ಪ್ಲ್ಯಾನ್ಡ್ ಇಲ್ಲ. ಅವ್ರು ಸುಮ್ಮನೆ ಬರ್ಡೇಗೆ ವಿಶ್ ಮಾಡೋಕ್ಕೆ ಅಂತ ಬಂದರು, ಅವ್ರನ್ನ 11:55ಕ್ಕೇನೋ ಬಂದರು, ಇನ್ನು 5 ನಿಮಿಷ ಆಯ್ತು 12 ಗಂಟೆಗೆ ವಿಶ್ ಆಮೇಲೆ ಮಾಡ್ರಿ ಅಂತ ಬನ್ನಿ ಅಂದ್ಬಿಟ್ಟು ಅವ್ರು ಕರ್ಕೊಂಡೋಗಿ ಅವ್ರ ಕೈಲೇ ರಿಲೀಸ್ ಮಾಡಿಸಿದ್ರು. ಇವತ್ತೇನಕ್ಕೆ ಸಿನಿಮಾ ಸಭಾ ಕಮ್ಮಿ ಮಾತಾಡಿ ಇಲ್ಲಿ ಮಾತಾಡ್ತಿದ್ದೀನಿ ಅಂದರೆ, ಮೊದಲನೇದಾಗಿ ದರ್ಶನ್ ಅವರು ನನಗೂ ಹೆಚ್ಚು ಕಮ್ಮಿ ಒಂದು 9 ವರ್ಷ ಆಗಿದ್ದಾರೆ ಶಾಸಕರೇ, 9 ವರ್ಷದ ಒಂದು ಸ್ನೇಹ.
ಅವ್ರು ಮೊದಲನೇ ಸಲ ಸಿಕ್ಕಿದಾಗ ಇವತ್ತಿಗೂ ನನ್ನ ಮೊಬೈಲ್ ತೆಗೀರಿ, ನಾನು ದರ್ಶನ್ ಎಂ ಎಲ್ ಎ ಅಂತ ಹಾಕೊಂಡಿದ್ದೆ 9 ವರ್ಷದಿಂದ. ಹಂಗಂತೇಳಿ ಇದಂತಲ್ಲ, ಇವತ್ ನೋಡ್ರಿ ತುಂಬಾನೇ ಎಲ್ಲರೂ ಏನ್ ಹೇಳ್ತಾ ಇದಾರೆ, ಏ ಅವ್ರನ್ನ ಮಾಬಿಡುವಪ್ಪ, ಅವ್ರು ಆಕ್ಚುಲಿ ಮತ್ತೆ ಅಮೆರಿಕ ಕೊಟ್ಟೋಗ್ತಾರೆ ಹಂಗೆ ಹಿಂಗೆ ಅಂತ. ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿಸ್ಕೊಡ್ರಿ ಇವತ್ತು, ಯಾಕಂದ್ರೆ ಒಬ್ಬ ಸ್ನೇಹಿತನಾಗಿ ಒಬ್ಬ ಸ್ನೇಹಿತನಿಗೋಸ್ಕರ ಆಮೇಲೆ 24 ಗಂಟೆ ನಾವು ಫೋನಲ್ಲೂ ಇರಲ್ಲ, ಮಾತಾಡಲ್ಲ, ಸಿಕ್ಕಿದಾಗ ಶಾಸಕರು ಅದು ಇದು ಅಂತ ಮಾತಾಡ್ತೀವಿ, ಅವ್ರು ನಿಜವಾಗ್ಲೂ ಸರಿಗೆ ಮಾತಾಡೋಕ್ಕೂ ಬರಲ್ಲ. ನೋಡಿದಿರಾ ಸ್ಟೇಜ್ ಮೇಲೆ ನೋಡಿದಿರಾ? ಇದೇ ಬೇರೆ ಯಾರು ಪಕ್ಕಾ ರಾಜಕಾರಣಿಗೆ ಈ ತರ ಒಂದು ವೇದಿಕೆ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಎಲೆಕ್ಷನ್ ಅಲ್ಲಿ 1.5 ಕೋಟಿ ಕಮ್ಮಿ ಆಗೋಗಿರೋದು ಅವ್ರಿಗೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ ಎಲ್ಲರೂ ಪಡೆದುಸ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಅದನ್ನು ಮಾಡಕ್ ಬರಲ್ಲ. ಆಮೇಲೆ ತುಂಬಾ ಹತ್ತಿರದಿಂದ ನೋಡಿದಕ್ಕೆ ಇವತ್ತು ಹೇಳ್ತಿದ್ದೀನಿ, ತುಂಬಾ ಜನದ ಇದು ಯಾರು ನೋಡ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ರ, ಇಲ್ಲಿ ಯಾರು ಹೊರಗಡೆ ನೋಡ್ತಾ ಇದ್ದೀರಾ, ಹೌದು ಅವರಿದ್ದೇ US, ಅಲ್ಲಿ ಅವ್ರದ್ದೇ ಆದಂತ ಕಂಪ್ನಿಗಳಿತ್ತು. ಇವತ್ತು ನಿಜವಾಗ್ಲೂ ಈ ತರ ಶಾಸಕರು ಯಾರಿಗೂ ಬೇಡ, ನಮಗೂ ಬೇಡ. ನಿಜವಾಗ್ಲೂ ನನಗ್ ಬಂದ್ರೆ ಬೇಡ ಬೇಡಪ್ಪ, ನನ್ನ ಕಂಪ್ನಿ ಚೆನ್ನಾಗಿದೆ ಅಂತ ಔಟ್ ಆಗ್ತಿದೆ. ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇದ್ದೀನಿ, ತಡ್ಕೊಳ್ಳೋದು ನೋಡ್ರಿ, ಒಳ್ಳೇದ್ ಮಾತಾಡ್ದಾಗ ಬಂದಿದ್ದಲ್ಲ ತಡೀಚಿನ ಫ್ಲೋ ಔಟ್ ಆಗುತ್ತೆ. ಆಮೇಲೆ ಇದೇ ಒಂದ್ ಒಳ್ಳೆ ಕಂಪ್ನಿ ನನ್ನ ಕೈಯಲ್ಲಿ ಇದ್ದಿದ್ರೆ ನಾನು ನಿಜವಾಗ್ಲೂ ಎಂ ಎಲ್ ಆಗಕ್ ಬರ್ತಾ ಇರಲ್ಲ ಸ್ವಾಮಿ. ಇವತ್ತು ಆ ಕಂಪ್ನಿನ ಮಾರಿ 8 ಕೋಟಿ ಸಾಲ ಎಲೆಕ್ಷನ್ ಸಾಲ ತೀರಿಸಿ ಇವತ್ತು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ತರದ ಯಾವ ಶಾಸಕನ ಬಗ್ಗೆ? ಏಯ್, ನಂದೇ ಕಂಪ್ನಿ ಇದ್ದಾಗ ಅದು US ಅಲ್ಲಿ ಡಾಲರ್ಸ್ ಅಲ್ಲಿ ದುಡಿತಾ ಇದ್ದವನು ಅದನ್ನ ಮಾರ್ಬಿಟ್ಟು ಬಂದಿಲ್ಲಿ ಆಕ್ಚುಲಿ ಎಲೆಕ್ಷನ್ ಗೆದ್ರು ಕೂಡ 8 ಕೋಟಿನ ಎಷ್ಟೋ ಸಾಲ ತೀರಿಸೋದಕ್ಕೆ ಕಂಪ್ನಿ ಯಾಕೆ ಮಾರ್ತಿದ್ದೆ ನಾನು? ದಯವಿಟ್ಟು ಯಾರ್ಯಾರು ಸುಮ್ಮನೆ ಅವ್ರ ಮೇಲೆ ಓವಾ ಪೋವಾ ಹೇಳ್ತಾರ, ದಯವಿಟ್ಟು ಈ ಕಹಿ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಒಂದ್ ಒಳ್ಳೆ ಕೈಯಲ್ಲಿದ್ದೀರಾ. ಇದೇ ಒಬ್ಬ MLA ಆಗಿದ್ರೆ ಆಕಾಶ್ ಚಪ್ಪಲಿಯಿಂದ ಹಿಡಿದು ಪ್ಯಾಂಟ್ ಇಂದ ಹಿಡಿದು ಶರ್ಟ್ ಇಂದ ಹಿಡಿದು ಎಲ್ಲ ಮೇಲಿಂದ ಕೆಳಗಡೆ ಅವ್ರಿಗೆಲ್ಲ ಕುಲ್ ಮಿಲ ಹಾಯಿಸಿದ್ರು ಒಂದ್ 8,500 ರೂಪಾಯಿ ಐಟಮ್ ಇಲ್ಲ. ಇಲ್ಲಿ 8,500 ರೂಪಾಯಿ ಐಟಮ್ ಇಲ್ಲ, ನಾನೇ ಹೇಳ್ತೀನಿ. ಇದಕ್ಕೆ ಯಾಕೆ MLA ಆಗ್ಬೇಕಾಗಿತ್ತು? ನಾನೇ ಚೆನ್ನಾಗಿದ್ದೀನಪ್ಪ, ಒಳ್ಳೆ ಪ್ಯಾಂಟ್ ಒಂದು ಟಿ ಶರ್ಟ್ ಹಾಕಿದ್ದೀನಿ, ಹೌದಾ ಅಲ್ಲ? ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತು ಇರಲ್ಲ, ಅಲ್ಲಿ ಕೂತ್ಕೊಂಡು ಕೂಗೋದಲ್ಲ ಕಡಲ ಕೂತಿ ಸತ್ಯ ತಿಳ್ಕೊ ಆಮೇಲೆ ಮಾತಾಡಿದ್ನಲ್ಲ. ದಯಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರೆಲ್ಲ ಸ್ವಲ್ಪ ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ, ಆಮೇಲೆ ನಾನು ಯಾರಿಗೂ ಕಾಕ ಹೊಡೆಯಲ್ಲ ಚಮಚಾಡಲ್ಲ ಸ್ವಾಮಿ. ನನಗೆ ಇಷ್ಟ ಆದ್ರೆ ನಾನು ತುಂಬಾ ಇಷ್ಟದ ಇರ್ತೀನಿ, ನನಗೆ ಕಷ್ಟ ಆದ್ರೆ ನಾನು ತುಂಬಾ ದೂರ ಇರ್ತೀನಿ. ಇವತ್ ಈ ಪ್ರೋಗ್ರಾಮು ಅವ್ರಿಗೇನು ಆಕ್ಚುಲಿ ಇದಾಗಿತ್ತ, ಇದ್ಯಾರೋ ನಮ್ಮ ಪ್ರೊಡ್ಯೂಸರ್ ಮಾಡ್ಬೇಕಾಗಿದ್ದ ಕೆಲಸ ಇವಲ್ಲ, ನಾನು ಮಾಡ್ತೀನಿ. ನಿಮ್ ಸಿನಿಮಾ ನೋಡ್ತೀವಿ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಯಾವ್ದು ಸಿನಿಮಾದಲ್ಲೂ ಒಂದು ಸಂಘದವ್ರು, ಒಂದು ರೈತರ ಸಂಘದವ್ರು ಇದ್ದ ಸಿನಿಮಾನ ನೋಡಿ ಮೆಚ್ಚಿ ಬರೋ ಇದಕ್ಕೊಂದು ನಾವು ಆಕ್ಚುಲಿ ಒಂದು ಇದ್ಕೊಡ್ತೀವಿ ಅಂತ ಟ್ರಿಬ್ಯೂಟ್ ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಈ ಚಿತ್ರ ತಂಡ ಎಲ್ಲರೂ ನಾವು ಚಿರುಗುಡಿ ಆಗಿರ್ಬೇಕಿದ್ದೀನಿ, ಅದು ರೈತರ ಸಂಘಕ್ಕೆ. ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಸಿನಿಮಾ ಅಂದಾಗ ಅದನ್ನ ಅರಿಸಿ ಬೆಳೆಸಿ ಇಲ್ಲಿವರೆಗೆ ಎತ್ಕೊಂಡ್ ಬಂದಿದ್ದಾರೆ. ಈಗ ದರ್ಶನ್ ಅವ್ರಿಗೆ ಬೇಕಾಗಿತ್ತ ಇದು? ಇದು ನಮ್ಮ ನಿರ್ಮಾಪಕರು ಯಾರೋ ಮಾಡಲೇಬೇಕಾಗಿತ್ತು, ಯಾಕಂದ್ರೆ ಚೆನ್ನಾಗಿ ದುಡಿತಾ ಇದ್ರೆ ನೆರೆಯ ಒಂದು 15 ದಿನ ಮಾಡೋಣಂತ. ಅದಷ್ಟು ಖರ್ಚು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ, ಈ ಮೂಲೆಯಿಂದ ಆ ಮೂಲೆವರೆಗೆ ಪ್ರತಿ ಖರ್ಚು ಅವ್ರ ಎತ್ಕೊಂಡ್ ಮಾಡಿದ್ರು. ಇದಕ್ಕಾದ್ರೂ ನಾನು ನನ್ಗೆ ಆಕ್ಚುಲಿ ಕಾಲಿಗೆ ಬಿದ್ರೆ ದೊಡ್ಡವ್ರ ಚಿಕ್ಕವರು ಇಲ್ಲಿಂದನೇ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀನಿ. MLA ಸಾಹೇಬ್ರೆ, ಈ ನಿಮ್ಮ ಉಪಕಾರನ ಸಾಯೋವರೆಗೂ ನಾವು ಮರೆಯಲ್ಲ, ನಮ್ಮ ಚಿತ್ರ ತಂಡ ಮರೆಯಲ್ಲ. ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ. ಮತ್ತೊಂದು, ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಆಕ್ಚುಲಿ ಅವ್ರು ಮಾತಾಡಕ್ ಬರಲ್ಲ ಅಷ್ಟೇ, ನನ್ನಂತ ಮಾತನ್ಗಾರಂಗೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಆರಾಮ್ಸೆ ಆಕ್ಚುಲಿ ಎಲೆಕ್ಷನ್ ಕಾಸಿಲ್ಲ ಖರ್ಚು ಮಾಡ್ಕೊಂಡು ಮಾಡ್ಬಿಡ್ತಿದ್ದೆ. ನನಗೆ ಆಗ್ಬೇಕಾಗಿತ್ತು, ಮಾತೇ ಸಾಕಾಗಿತ್ತಲ್ವ? ಅವ್ರು ಮಾತಾಡ್ತಾ ನೋಡ್ರಿ, ಅಂದ್ರೆ ಅವ್ರು ಇಲ್ಲಿ ನಿಂತಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅನ್ನೋದಕ್ಕೆ, 75 ವರ್ಷ ಅವ್ರ ತಂದೆ ಹುಟ್ಟಿದಬ್ಬನ್ನ ಗಣರಾಜ್ಯೋತ್ಸವ ಎರಡು ಸೇರಿಸ್ಬಿಟ್ರು ಪಾಪ. ಇದನ್ನ ಟ್ರೋಲಾರು ಮಾಡ್ಕೊಳ್ಳಿ, ತಪ್ಪಿಲ್ಲ. ಯಾಕಂದ್ರೆ ಕೆಲವ್ರು ಮಾತಾಡ್ಬೇಕಾದ್ರೆ ಮೇಲೆ ಕೆಳಗೆ ಆಗತ್ತೆ, ಯಾಕಂದ್ರೆ ನರ್ವಸ್ ಆಗ್ತಾರೆ ಅಂತ. ನಾನು ಯಾವಾಗ್ಲೂ ಈ ಎಲೆಕ್ಷನ್ ಟೈಮಲ್ಲಿ ಏಯ್ ಮಾತಾಡಿದ್ರೆ ನಾವು ಮಾತಾಡಲ್ಲ, ಸಾಕು ನಮ್ಗೆ ಇಷ್ಟೇ ಸಾಕು ಸರ್. ಅದಕ್ಕೆ ಎಲ್ಲರೂ ಓಟ್ ಗೀಟ್ ಕೇಳ್ಬೇಕ್ರೆ, ಅಪ್ಪ ದರ್ಶನ್ ಅವ್ರಿಗೆ ಅಂದ್ರೆ ದರ್ಶನ್ ಸ್ಕ್ವೇರ್ ಇದೀವಿ ಅಂತ. ನಮ್ಮ ಗಾಡೀಲಿ ಇನ್ನೊಬ್ಬ ದರ್ಶನ, 3 ಜನ ದರ್ಶನ್ ಇದ್ವಿ.
ನೀನಲ್ಲದೆ ಇದ್ರೆ 400 ಜನ ಇರ್ಲಿ ಬಿಡ, ಏನೇನು ದರ್ಶನ ಒಬ್ಬನ ಇಡೀ ಪ್ರಪಂಚಕ್ಕೆ. ಆದ್ರೆ ನಾನಾಗ್ಲೇ ಗಾಡೀಲಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು, ಸಾರು ನಿಜವಾಗ್ಲೂ ಸರ್ ತುಂಬಾ ಒಳ್ಳೆ ಪದ ಹೇಳಿದ್ರಿ, ಉರಿಯವ್ರು ಉರ್ಕೊಳ್ಳಿ, ಬೇದವ್ರು ಬಯಸ್ಕೊಳ್ಳಿ, ದರ್ಶನ್ ಇದೆ ಅಂತ. ಖಂಡಿತ ಸರ್, ಇವತ್ತು ತುಂಬಾ ತಾಳ್ಮೆಯಿಂದ ಇದ್ದೀರಿ, ತಾಳ್ಮೆ ತುಂಬಾ ಕಲಿಸ್ತಾ ಇದೆ. ಯಾರೇನೇ ಅನ್ಕೊಂಡ್ರು ಏನೇ ಮಾಡ್ಕೊಂಡ್ರು ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನಮ್ಗೆ ಸರ್, ಇದು ಯಾರು ಬೇಡ ನಮ್ಗೆ ಅಂತೇಳಿ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು. ಇದೇ ತರ ಹರಿಸಿ ಬೆಳೆಸಿ ದರ್ಶನವನ್ನ ಇನ್ನೂ ಎತ್ತರಕ್ಕೆ ಎತ್ಕೊಂಡು ಹೋಗ್ರಿ. ಅವರು ಹೇಳಲ್ಲ ಮಾಡಿ ತೋರಿಸ್ತಾರೆ. ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆಕ್ಚುಲಿ ಕೈ ಕೊಡಕ್ ಹೋಗ್ಬೇಡಿ, ರೈತರ ಸಂಘ ಹಿಡ್ಕೊಳ್ರಿ. ಯಾಕಂದ್ರೆ ನಾವ್ ಯಾಕೆ ಸುಮ್ಸುಮ್ನೆ ಡೈಲಾಗ್ ಬರೆಯಲ್ಲ ತಂದೆ, ಅನ್ನನ ದ್ಯಾರು ಅಂತೀವಿ. ಆ ದ್ಯಾರನ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಇರೋದು ಯಾರಿಗೆ? ಅವನೊಬ್ಬನಿಗೇನೆ. ಅವನು ಇವತ್ತು ನಾನು ನೇಗ್ಲಿ ಹಿಡಿಯಲ್ಲ, ನಾನು ಎತ್ಕಟ್ಟಲ್ಲ ಅಂತಂದ್ರೆ ನಾವೆಲ್ಲ ಮಣ್ ತಿನ್ಬೇಕಾಗುತ್ತೆ ಅಷ್ಟೇ, ಇದೇನಿಲ್ಲ. ಹೌದಲ್ಲ, ಹಾಗಂತೇಳಿ ನಾನು ಯಾವಾಗ್ಲೂ ಹೇಳ್ತೀನಿ, ರೈತರಿಗೆ ಸಿಂಪತಿ ಬೇಡ. ಅಯ್ಯೋ ಪಾಪನಕ್ಕೆ ಹೋಗ್ಬಿಡ್ರಿ, ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ. ಇವತ್ತೆಲ್ಲ ಹೆಂಗ್ ಎತ್ತಿನ ಗಾಡಿಲಿ ಬಂದು ಇದೇ ಇನ್ನೊಂದು ಒಂದ್ 10 ವರ್ಷ ಆದ್ರೆ ಎಲ್ಲ ಚಾಪರಲ್ಲಿ ಬರ್ತಾ ಇರ್ತೀವಿ. ಏಯ್ ಬರ್ರೆ, ನಮ್ ಚಾಪರಲ್ಲಿ 4 ಜನ ಹತ್ಕೊಂಡ್ರೆ ನಾನು ಚಾಪರಲ್ಲಿ ಬರೋಣ ಅಂತ ಅಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಹೇಳ್ತಾರ ಅದು. ಹೌದಲ್ವೋ? ಆದ್ರಿಂದ ಇವತ್ತು ಇಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿ ಪಾಪ ಅಲ್ಲೆಲ್ಲ ಕೂತಿದ್ದಾರೆ, ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟು ಕಾದು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ, ಸದಾ ನಿಮ್ ಪ್ರೀತಿ ಪ್ರೋತ್ಸಾಹ. ಯಾಕಂದ್ರೆ ಮುಂದಕ್ಕೆ ನಮ್ ಟೈಗರ್ ಸಿಂಹ ಬರುತ್ತೆ, ಮದೇವ ಬರುತ್ತೆ, ಹಾಗೆ ತನ್ವೀರ್ ಬಂದಿದೆ, ಅವನು ವಾಮನ ಬರ್ತಾ ಇದೆ, ನಮ್ಮ ಚಿಕ್ಕಣ್ಣಂದು ಎಲ್ರಿಗೂ ಗೊತ್ತಿದೆ, ಉಪಾಧ್ಯಕ್ಷನು ಬಂದಿದೆ, ನೋಡ್ತಾ ಇದ್ದೀರಾ ಇನ್ನು ಚೆನ್ನಾಗಿ ನೋಡಿ. ಆದ್ರೆ ಅವೆಲ್ಲ ಅಪ್ಪಟ ಕನ್ನಡ ಸಿನಿಮಾ, ಅದ್ಯಾವುದು ಬೇರೆ ಭಾಷೆ ಸಿನಿಮಾ ಅಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ. ಸೊ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಕನ್ನಡಿಗರನ್ನ ಪ್ರೀತಿ ತೋರಿಸುತ್ತಾ ಎಲ್ಲರ ಹತ್ರ ತಲೆಬಾಗ್ ಬಿಟ್ಕೊಳ್ತೀನಿ. ಧನ್ಯವಾದಗಳು. ಮೊಮೆಂಟ್ ಅನ್ನ ಸೃಷ್ಟಿ ಮಾಡುವಂತಹ ಸಮಯ. ಕಾರಣ ಎರಡು ಎಪ್ಪತ್ತೈದರಲ್ಲೇ ಬಂದಿದೆ. ಸೊ 75ನೇ ವರ್ಷ ಗಣರಾಜ್ಯೋತ್ಸವ ಅಂತ ಹೇಳಕ್ ಬಂದೆ ಅಷ್ಟೇ, ಸಾರಿ. ಯಾಕಂದ್ರೆ ಮಾತಾಡೋದು ಅಲ್ಲಿ ಯಾರಿಗೋ ಮಾತಾಡ್ತಿರ್ತಾರೆ, ಫ್ಲೋಟ್ ಹೋಗುತ್ತೆ ಅದಕ್ಕೋಸ್ಕರ ಹೇಳಿದ್ರು. ದಯವಿಟ್ಟು ಸೇವಿಸ್ಬಿಡ್ರಿ.